नमस्कार एनकेएस टीवी फोर न्यूज बुलेटिन के स्वागत नानु निम्म विजयलक्ष्मी कोटी ಮೈಸೂರು ಹುಣಸೂರು ರಸ್ತೆಯ ಮನುಗನಹಳ್ಳಿ ಸಮೀಪ ರಸ್ತೆಯಲ್ಲಿ ಭೀಕರ ಅಪಘಾತ ನಡೆದಿದೆ. ನಾಲ್ಕು ಮಂದಿ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದು ಇಬ್ಬರ ಸ್ಥಿತಿ ಗಂಭೀರವಾಗಿದೆ. ಮೈಸೂರು ಹುಣಸೂರು ರಸ್ತೆಯಲ್ಲಿ ಭೀಕರ ಅಪಘಾತ. ನಾಲ್ಕು ಮಂದಿ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಇಬ್ಬರ ಸ್ಥಿತಿ ಗಂಭೀರ. ರಸ್ತೆ ವಿಭಜಕದ ಮೇಲೆ ನುಗ್ಗಿದಂತಹ ಕೆಎಸ್ಆರ್ಟಿಸಿ ಬಸ್ ಎದುರು ಪಥದಲ್ಲಿ ಬರುತ್ತಿದ್ದಂತಹ ಕಾರಿಗೆ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ನಾಲ್ವರು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಇಬ್ಬರ ಸ್ಥಿತಿ ಗಂಭೀರವಾಗಿದೆ. ಗಾಯಾಳುಗಳು ಕೆಆರ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮೈಸೂರು ಹುಣಸೂರು ರಸ್ತೆಯ ಮುನಗನಹಳ್ಳಿ ಸಮೀಪ ಈ ಘಟನೆ ನಡೆದಿದೆ. ಮೈಸೂರು ಕಡೆಯಿಂದ ಹಾಸನ ಕಡೆ ತೆರಳುತ್ತಿದ್ದಂತಹ ಕೆಎಸ್ಆರ್ಟಿಸಿ ಬಸ್ ರಸ್ತೆ ವಿಭಜಕ ದಾಟಿ ಎದುರಿನ ಪಥದಲ್ಲಿ ಬರುತ್ತಿದ್ದಂತಹ KA1MH2060 ಕಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಕಾರಿನಲ್ಲಿ ಇದ್ದ ನಾಲ್ವರು ಸಾವನ್ನಪ್ಪಿದ್ದಾರೆ. ಇಬ್ಬರು ಗಾಯಾಳು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಹುಣಸೂರು ತಾಲೂಕಿನ ಬಿಳಿಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ರಿಪೋರ್ಟರ್ ಚೇತನ್ ಮೈಸೂರು. ಹೀಗಾಗಿದೆ ಅಂತ ನೋಡಿ, ಯಾವ್ದು ಗಾಡಿ ಗೊತ್ತಿಲ್ಲ. ಅದು ಹೆಂಗೆ ಬಂತಂತೆ ಗಾಡಿ? ಹೆಂಗೆ ಬಂದಿರೋದು ಸರ್? ಇದು ದೊಡ್ಡಗುಣಿ ಕಡೆಯಿಂದ ಬಂದಿರೋ ಕಾರು. ಹಾಂ, ಬಸ್ಸು ಆ ಕಡೆಯಿಂದ ಬಂದ. ಯಾಕಂದ ಇದು ಇನ್ನೊಂದಿದೆ, ಇದು ಇನ್ನೊಂದಿದೆಯಾ? ಬಸ್ಸು ಹೊಡೆದಿರ್ಬೋದು. ಬಸ್ಸು ಅಂದರೆ ಈ ರೋಡಲ್ಲಿ ಆ ಕಡೆ ಬಿಟ್ಟಿದ್ದು ಬಸ್ಸು. ಬಸ್ನ ಬಂದು ಹೊಡೆದಿರೋದು ಇದಕ್ಕೆ? ಇವನು ಓವರ್ಟೇಕ್ ಮಾಡೋಕೆ ಹೋಗಿ ಬಸ್ಸು ಹೊಡೆದ. ಸರ್ ಗೊತ್ತಾಯ್ತಾ ಇದೆ, ಗೊತ್ತಾಯ್ತಾ ಅವ್ರು ಅವರು ಹೇಳ್ತೀನಿ ಮೇಡಮ್, ಬನ್ನಿ. ಏನಾಗಿಲ್ಲ, ಹಾಂ ಸ್ವಲ್ಪ ಏಟಾಗಿದೆ ಅಷ್ಟೇ, ಬನ್ನಿ. ಅದಕ್ಕೆ ನಿಮ್ಗೆ ಹೇಳ್ತಿದ್ದೀವಿ. ಕಾರು ಈ ಕಡೆಯಿಂದ ಬರ್ತಾ ಇದೆ, ಬಸ್ಸು ಆ ಕಡೆಯಿಂದ ಬರ್ತಾ ಇದೆ. ಇವನ್ ಏನ್ ಮಾಡ್ದ, ಒಂದ್ ಬಸ್ ಬಂದೈತೆ ಮುಂದೆ. ಮತ್ತಷ್ಟು ಸುದ್ದಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ನೋಡ್ತಾ ಇರಿ ಎನ್ಕೆಎಸ್ ಟಿವಿ ಫೋರ್, ನಿಮಗಾಗಿ ನಿಮ್ಮ ಸೇವೆಗಾಗಿ ಇದು ನಿರಂತರ ಕಾರ್ಯಪಡೆ.